ಒಂದು ಮೊಟ್ಟೆ ಕತೆ ಸಿನಿಮಾವನ್ನ ಎಲ್ಲರೂ ನೋಡಿರ್ತೀರಾ, ಎಂಜಾಯ್ ಮಾಡಿರ್ತೀರಾ. ರಾಜ್ ಬಿ ಶೆಟ್ಟಿ ಅಭಿನಯಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದೀರಾ ಅನ್ನೋದು ಇಡೀ ಜನತೆಗೆ ಗೊತ್ತಿದೆ. ಅವರು ಸದ್ಯಕ್ಕೆ ತುರ್ತು ನಿರ್ಗಮನದಲ್ಲಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾರಂತೆ. ನಾನಂತೂ ಕಂಡಿಲ್ಲ ಅವರನ್ನ ಸೀರಿಯಸ್ ಆಗಿ. ಸೋ ಅವರು ಯಾವ ತರ ಸೀರಿಯಸ್ ಆಗಿದ್ದಾರೆ ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ. ಮೊದಲಿಗೆ ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಸೀರಿಯಸ್ ಆಗಿ ಎಕ್ಸಿಟ್ ಆಗ್ತಿದ್ದೀರಾ ಹೆಂಗೆ, ಅಥವಾ ಎಂಟ್ರಿ ಆಗ್ತಿದ್ದೀರಾ? ಇಲ್ಲ, ಸೀರಿಯಸ್ ಆಗಿ ಎಂಟ್ರಿ ಆಗ್ತಿದ್ದೀನಿ. ಮೇ ಬಿ ಸ್ವಲ್ಪ ಲೈಟ್ ಆಗಿ ಎಕ್ಸಿಟ್ ಆಗ್ತಾ ಇದ್ದೀನಿ. ಸಿನಿಮಾದಲ್ಲಿ ಶಿವು ಅನ್ನುವಂಥ ಪಾತ್ರ, ಒಬ್ಬ ಕ್ಯಾಬ್ ಡ್ರೈವರ್. ಅವನು ಅಂದರೆ ನಾನು ನೀವು ಹೇಳಿದಾಗೆ ಲೈಫಲ್ಲಿ ತುಂಬ ಸೀರಿಯಸ್ ಅಲ್ಲ. ಅದಕ್ಕೆ ಕಾರಣ ಬಹಳಷ್ಟಿದೆ. ಏನಂದರೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಲೈಫನ್ನು, ತುಂಬ ಖುಷಿಯಲ್ಲಿರ್ತೀನಿ. ಬಟ್ ಶಿವು ಅನ್ನುವಂಥವನು ಕ್ಯಾಬ್ ಡ್ರೈವರ್, ಅವನಿಗೆ ಎಲ್ಲದೂ ಕೂಡ ಅಲ್ಲಿಂದನೇ ಆಗಬೇಕು. ಅವನು ಬದುಕನ್ನು ಕಟ್ಕೋಬೇಕು, ಬೇಕಾದಷ್ಟು ಸಾಲ ಇದೆ, ಅವನು ಮನೆ ಬಾಡಿಗೆ ಕಟ್ಟಬೇಕು. ಇಂಥವ್ನು ಹೇಗಿರ್ಬೋದು? ಆ್ಯಂಡ್ ಅವನಿಗೆ ಜೀವನನೇ ಬೇಡ ಅನ್ನುವಂಥ ಘಟ್ಟವನ್ನು ಅಥವಾ ಪರಿಸ್ಥಿತಿಯನ್ನು ತಲುಪಿದರೆ, ಆಗ ಜೀವನನೇ ಅವನಿಗೆ ಒಂದು ಇನ್ನೊಂದು ಅವಕಾಶ ಕೊಟ್ಟರೆ ಅವನು ಏನನ್ನು ಕಲಿಬೋದು ಅನ್ನೋದು ಒಂದು ಕತೆ. ಆ್ಯಂಡ್ ಅದರ ಜೊತೆಗೆ ಸುನಿಲ್ ರಾವ್ ಅವರು 8 ವರ್ಷದ ನಂತರ ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಅವರ ಪಾತ್ರದ ಹೆಸರು ವಿಕ್ರಮ್ ಅಂತ. ಆ ವಿಕ್ರಮ್ ಅವನು ತುಂಬ ಬೇಗ ಅವನ ಜೀವನವನ್ನು ಅಥವಾ ಜೀವವನ್ನು ಕಳ್ಕೊಂಡ್ಬಿಡ್ತಾನೆ. ಆಗ ಅವನಿಗೆ 3 ದಿವಸ ಸಿಕ್ಕಿದ್ರೆ ಅವನೇನು ಕಲಿತಾನೆ, ಆ್ಯಂಡ್ ನಮ್ಮಿಬ್ಬರ ಭೇಟಿಯಲ್ಲಿ ನಾವೇನು ವಿನಿಮಯ ಮಾಡ್ಕೊಳ್ತೀವಿ ಜೀವನದ ಬಗ್ಗೆ ಅನ್ನೋದು ಕತೆ. ಸೊ ಜೀವನ ಅನ್ನುವಂತಹ ಒಂದು ಸುಂದರವಾದ ಒಂದು ಸಬ್ಜೆಕ್ಟ್ ಬಗ್ಗೆ ಇರುವಂತಹ ಒಂದು ದೃಶ್ಯ ಕಾವ್ಯ. ನಮಗೆ ಗೊತ್ತಿದ್ದಂಗೆ ರಾಜ್ ಬಿ ಶೆಟ್ಟಿ ಅವರು ರಿಯಲ್ ಲೈಫ್ ಅಲ್ಲೂ ತುಂಬಾ ಕಾಮಿಡಿ ಮಾಡ್ತಾರೆ. ನಾವು ನೋಡ್ದಂಗೆ ತುಂಬಾ ಕಾಮಿಡಿ ಕೂಡ ನೀವು ಮಾಡ್ತಾ ಇರ್ತೀರಾಗಾಗ. ಸೊ ಒಂದು ಸಿನಿಮಾ ಅಂತ ಬಂದಾಗ ಈ ಸಿನಿಮಾದಲ್ಲಿ ಎಸ್ಪೆಷಲಿ ತುಂಬಾ ಸೀರಿಯಸ್ ಆಗಿರ್ತೀರಾ ಅಂತ, ಹೆಂಗ್ ನಿಭಾಯಿಸಿದ್ರಿ ಆ ಸೀರಿಯಸ್ನೆಸ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ? ಅಂದ್ರೆ ನನಗೆ ತುಂಬಾ ಸೀರಿಯಸ್ ಆದ್ಮೇಲೆ ಆಕ್ಚುಲಿ ಲೈಫ್ ಕಾಮಿಡಿಯಾಗಿ ಕಾಣಿಸೋದಕ್ಕೆ ಶುರು ಆಗಿದ್ದು. ಯಾಕಂದ್ರೆ ಏನಿಲ್ಲ ನೀವು ಸೀರಿಯಸ್ ಆಗಿರೋದಕ್ಕೆ ಅಂತ. ನನಗೆ ರೋಲ್ ಆಗಿ ನಿರ್ವಹಿಸೋದೇನು ಕಷ್ಟ ಇಲ್ಲ. ಯಾಕಂದ್ರೆ ರೋಲ್ ಆಗಿ ನಾನು ಆ ಪಾತ್ರದ ನಾನು ಖುಷಿಯಲ್ಲಿರ್ತೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಮೈಂಡ್ ಸ್ಪೇಸ್. ನಾನು ಯಾವ ರೀತಿ ಥಿಂಕ್ ಮಾಡ್ತೀನಿ, ಯಾವ ರೀತಿಯ ಥಾಟ್ಗಳು ಬರುತ್ತೆ ಅನ್ನೋದ್ರ ಮೇಲೆ ನಾನು ಇದನ್ನು ಖುಷಿಯಲ್ಲಿರ್ತೀನೋ ಬೇಜಾರಲ್ಲಿರ್ತೀನೋ ಅಂತ. ಒಂದು ಕ್ಷಣಕ್ಕೆ ನನ್ನ ಮನಸ್ಥಿತಿ ಅವನ ಮನಸ್ಥಿತಿಯನ್ನಾಗಿ ಬದಲು ಮಾಡಿಕೊಂಡ್ರೆ ಆಗ ನಾನು ಅವನ ಥರನೇ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀನಿ, ಅವನ ಥರನೇ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀನಿ, ಅವನ ನೋವನ್ನೇ ಅನುಭವಿಸೋಕ್ಕೆ ಶುರು ಮಾಡ್ತೀನಿ, ಆಗ ಸೀರಿಯಸ್ ಆಗಿ ಕಾಣಿಸ್ತೀನಿ. ಹಾಗಾಗಿ ಅದು ಬಹಳ ದೊಡ್ಡ ಕೆಲಸ ಅಲ್ಲ. ಜೀವನದಲ್ಲಿ ಸುಖದಲ್ಲಿರ್ಬೋದು, ಸಿನಿಮಾದಲ್ಲಿ ಖುಷಿಯಾಗುವಂಥ ರೋಲ್ಗಳನ್ನು ಮಾಡ್ಕೊಂಡು ಓಡಾಡ್ಕೊಂಡಿರ್ಬೋದು.